ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಲ್ಲಿ ಏನಪ್ಪ ಅಂದರೆ, KLE ಸೊಸೈಟಿಯಲ್ಲಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆರಂಭವಾಗಿದೆ. ವೇತನ ಬಂದುಬಿಟ್ಟು 33,450 62,600 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನ್ ಬಗ್ಗೆ ಹೇಳ್ತೀನಿ, ಹಾಗೂ ಈ ವರ್ಕಿಂಗ್ ಪ್ಲೇಸ್ ಹೇಳ್ತೀನಿ, ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಹೇಳ್ತೀನಿ. ಫ್ರೆಂಡ್ಸ್, ವೀಡಿಯೋನ ಸ್ಕಿಪ್ ಮಾಡಿ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿದ್ರವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ಮಾಡ್ಕೊಂಡ್ರೆ ನಾವು ಯಾವುದೇ ರೀತಿ ಹೊಸ ವೀಡಿಯೋಕ್ಕೆ ನಿಮಗೆ ನೋಟಿಫಿಕೇಷನ್ ಬರ್ತಿದೆ. CSE ಬಗ್ಗೆ, ಜಾಬ್ ಬಗ್ಗೆ, ಹಾಗೂ ಸರ್ಕಾರದ ಇತರ ಮಾಹಿತಿಗಳು ದೊರೆತಿವೆ. ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು KLE ಸೊಸೈಟಿ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಶಿಕ್ಷಕರುಗಳ ನೇಮಕಾತಿ ನಡೀತಾ ಇದೆ. ಇದು ಬೆಳಗಾವಿಯಲ್ಲಿ ಇರತಕ್ಕಂಥ ಒಂದು KLE ಸಂಸ್ಥೆಯಾಗಿದೆ, KLE ಸೊಸೈಟಿ ಅಂತ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಕೊಡ್ತೀನಿ ಇವಾಗ. ಫ್ರೆಂಡ್ಸ್, ನೋಡಿ ಇನ್ಫಾರ್ಮೇಷನ್ ಇದು ಬಂದಿದೆ. KLE ಸೊಸೈಟಿ ನೇಮಕಾತಿ 2022 23 ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಹುದ್ದೆಗಳ ಅರ್ಜಿ ಸಲ್ಲಿಸಿದ್ದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡಿ KLE ಸೊಸೈಟಿ ನೇಮಕಾತಿ 23 ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಕೊಟ್ಟಿದ್ದಾರೆ. ಲಿಂಗಾಯತ್ ಎಜುಕೇಷನ್ ಶಿಕ್ಷಣ ಸೊಸೈಟಿಯ KLE ಸೊಸೈಟಿಯ ಅಧಿಕೃತ ಸೂಚನೆಯ September 2022 ಕೊಟ್ಟಿದ್ದಾರೆ. ಇಲ್ಲಿ ಸಹ ಶಿಕ್ಷಕರು ದೈಹಿಕ ಶಿಕ್ಷಕರ ಹುದ್ದೆಗಳು ಭರ್ತಿ ಮಾಡಲು ಇದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಫ್ರೆಂಡ್ಸ್, KLE ಸೊಸೈಟಿಯ ಖಾಲಿ ಹುದ್ದೆಗಳು ನೋಡೋಣ ಯಾರುತ್ತಿದೆ ಅಂತ. ಫ್ರೆಂಡ್ಸ್, ಖಾಲಿ ಹುದ್ದೆಗಳು ಈ ರೀತಿ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸೊಸೈಟಿ ಅಂತ KLE ಸೊಸೈಟಿ ಆಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 23 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಬೆಳಗಾವಿಯಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಹುದ್ದೆ ಹೆಸರು ಬಂದ್ಬಿಟ್ಟು ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು. ವೇತನ ಬಂದ್ಬಿಟ್ಟು 33,450 62,600 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇದೆ. ಇಲ್ಲಿ ಹಾಗೆ ಕೆಳಗಡೆ ಹುದ್ದೆಗಳಿರೋ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ. ನೋಡಿ, KLE ಸೊಸೈಟಿಯ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಪೋಸ್ಟ್ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ನೋಡಬೇಕಾದ್ರೆ ಸಹ ಶಿಕ್ಷಕರು ವಿಜ್ಞಾನದಲ್ಲಿ 8 ಪೋಸ್ಟ್ಗಳಿವೆ. ಆಮೇಲೆ ಸಹ ಶಿಕ್ಷಕರು ಸಮಾಜದ ವಿಜ್ಞಾನದಲ್ಲಿ 2 ಪೋಸ್ಟ್ಗಳಿವೆ. ಸಹ ಶಿಕ್ಷಕರು ಹಿಂದಿ ಭಾಷೆಯಲ್ಲಿ 1 ಪೋಸ್ಟ್ಗಳಿದೆ. ಅಸೋಸಿಯೇಟ್ ಟೀಚರ್ಸ್ ಇಂಗ್ಲೀಷ್ ಭಾಷೆಯಲ್ಲಿ 14 ಪೋಸ್ಟ್ಗಳಿವೆ. ಸಹ ಶಿಕ್ಷಕರು ಕನ್ನಡ ಭಾಷೆಯಲ್ಲಿ 7 ಪೋಸ್ಟ್ಗಳಿವೆ. ದೈಹಿಕ ಶಿಕ್ಷಕರು 1 ಪೋಸ್ಟ್ಗಳಿದೆ. ಟೋಟಲ್ 23 ಪೋಸ್ಟ್ ಆಗಿವೆ. ಫ್ರೆಂಡ್ಸನ್ನು ಈ ಹುದ್ದೆಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಕಾರ್ಯ ತಿಳಿದಬೇಕಾದ್ರೆ KLE ಸೊಸೈಟಿಯ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು BSc ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳಿಂದ ಅಥವಾ ವಿಶ್ವವಿದ್ಯಾಲಯದ ಪಾಸರಿಂದ ಕೊಟ್ಟಿದ್ದಾರೆ. ಇನ್ನು ವೈಮಿತಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸು 41 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದೇ ರೀತಿಯಲ್ಲಿ ವೈಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ, ಹಾಗೂ OBC ಅವರಿಗೆ 3 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ. ಕಾರ್ಯದರ್ಶಿ, ಆಡಳಿತ ಸಮಿತಿ, KLE ಸಂಸ್ಥೆ ಪ್ರಧಾನ ಕಚೇರಿ, ತ್ಯಾಗವೀರ್ ಶಿರಸಂಖ್ಯೆ ಲಿಂಗರಾಜ್ ಕಾಲೇಜು ರಸ್ತೆ ಬೆಳಗಾವಿ ಅಂತ, 5900-1. ಇಲ್ಲಿ 27 ಸೆಪ್ಟೆಂಬರ್ 2022 ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು. ಫ್ರೆಂಡ್ಸು, ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಈ ರೀತಿಯಾಗಿ ನೋಡಿ, ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 6/9/2022 ಅರ್ಜಿಗಳು ಆರಂಭವಾಗಿವೆ. ಅದೇ ರೀತಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 27 ಸೆಪ್ಟೆಂಬರ್ 2022 ಇದೆ. ಅಷ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇವಾಗ ಅಪ್ಸಲಿ ಕಡಿಮೆ ಅಂತ ನೋಟಿಫಿಕೇಷನ್ ತಿಳ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, KLE ಸೊಸೈಟಿ ಅಂತ ಬೇಕಾಗಿದ್ದಾರೆ. ಉಲ್ಲೇಖ, ಅಪಾರ ಆಯುಕ್ತರ ಧಾರವಾಡ ಅವರ ಜ್ಞಾಪನ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ KLE ಸಂಸ್ಥೆಯ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಕೆಳಕಾಣಿಸಿದ ಅನುದಾನಿತ ಬೋಧಕ ಹುದ್ದೆಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳು ಇವರು ಕೊಟ್ಟಿದ್ದಾರೆ. ಇಲ್ಲಿ ಸಹ ಶಿಕ್ಷಕರು 5 ಅಂತ, ಹುದ್ದೆಗಳ ಸಂಖ್ಯೆ 5, ಕನ್ನಡ ಮೀಡಿಯಂ 5. ಆಮೇಲೆ ಸಹ ಶಿಕ್ಷಕರು ವಿಜ್ಞಾನ ಮರಾಠಿ 2 ಪೋಸ್ಟು. ಇಲ್ಲಿ ಫ್ರೆಂಡ್ಸ್, ಪೋಸ್ಟ್ ವೈಸ್ ಬೇರೆ ಬೇರೆ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜಸ್ಸು ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಕಾಸ್ಟ್ ವೈಸ್ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಸಹ ಶಿಕ್ಷಕರುಗಳು ಅಂತ ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಗ್ರಾಮೀಣ ಅಭ್ಯರ್ಥಿ 1, ಮಹಿಳಾ 1, ಪ್ರವರ್ಗ 2B, ಮಹಿಳೆ 1, ಅಂಗವಿಕಲ 1, ಗ್ರಾಮೀಣ ಅಭ್ಯರ್ಥಿ 1, ಮಹಿಳೆ, ಈ ರೀತಿ ಕೊಟ್ಟಿದ್ದಾರೆ. ಹಾಗೂ ದೈಹಿಕ ಶಿಕ್ಷಕರು 1 ಪೋಸ್ಟ್ಗಳಿದೆ. ಇನ್ನು ವಿದ್ಯಾರ್ಥಿ ನೋಡಬೇಕಾದ್ರೆ BA BSc ವಿತ್ BEd ಆ್ಯಂಡ್ ಡಿಗ್ರಿ ವಿತ್ BBEd ಸರ್ಕಾರದ ಆದಿ ಸಂಖ್ಯೆ DED 291 LPP 2015 ಬೆಂಗಳೂರು ದಿನಾಂಕ 29/9/2016 ಅಡಿ ನಿಗದಿಪಡಿಸಿದ ವಿದ್ಯಾರ್ಥಿ ಮತ್ತು ತರಬೇತಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ವೇತನ ಸೇರಿ ನೋಡಬೇಕಾದ್ರೆ 33,450 62,600 ರೂಪಾಯಿ ಪರ್ಮಾ ಚಾಲಿಯಾಗಿರುತ್ತೆ. ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 45 ವರ್ಷ, ಹಿಂದುಳಿದವರ್ಗದವರಿಗೆ 43 ವರ್ಷ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅರ್ಹ ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿಳಾಸದ ಪೂರ್ಣ ಹೆಸರು, ಜನ್ಮದಿನಾಂಕ, ಜನ್ಮಸ್ಥಳ, ಜಾತಿ, ಉಪಜಾತಿ, ಮೀಸಲಾತಿ, ವಿದ್ಯಾರ್ಥಿ ಹೊಂದಿದ ವರ್ಷ, ಪಡೆದ ಅಂಕ, ಪ್ರತಿಶತ ಅಂಕ, ಬೋರ್ಡು, ವಿಶ್ವವಿದ್ಯಾಲಯ ಹೆಸರು, SSLCಯಿಂದ ಡಿಗ್ರಿ BEd ವರೆಗೆ ಬೋಧನೆ ಮಾಡಿದ
ಬೋಧನೆಯ ಅನುಭವ, ಪೂರ್ಣ ವಿಳಾಸ, ಸಂಪರ್ಕ ವಿಳಾಸ, ಪಿನ್ಕೋಡ್, ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ಇತ್ಯಾದಿ ಮಾಹಿತಿಗಳೊಂದಿಗೆ ನಿಗದಿತ ಅರ್ಜಿಯೊಳಗೆ ಎಲ್ಲ ದೃಢೀಕೃತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಲಕೋಟೆಯ ಮೇಲೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಯ ವಿಶೇಷ ಹಾಗೂ ಮೀಸಲಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕಂತ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ದೃಢೀಕೃತ ದಾಖಲಾತಿಗಳೊಂದಿಗೆ ಪ್ರಕ್ರಿಯೆ ಶುಲ್ಕ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. ಇತರೆ ಅಭ್ಯರ್ಥಿಗಳಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ನಿಗದಿಪಡಿಸಿದ್ದು ಬ್ಯಾಂಕಿಗೆ ಡಿ ಡಿ ನೋವು ಪೇ ಮಾಡಬೇಕಾಗತ್ತೆ. ಪ್ರೆಸಿಡೆಂಟ್ ಕೆ ಎಲ್ ಇ ಸೊಸೈಟಿ ಬೆಳಗಾವಿ ಅಂತ ಇವರ ಹೆಸರಿಗೆ ಡಿ ಡಿ ತುಂಬಬೇಕಾಗತ್ತೆ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಈ ಅರ್ಜಿಯನ್ನು ಅಂಚೆ ಮೂಲಕ ಕಳಿಸ್ಬೇಕಾಗತ್ತೆ. ಪೋಸ್ಟ್ ಮೂಲಕ ಒಂದು ಎನ್ವಲಪ್ ತೊಗೊಂಡು ಅದರಲ್ಲಿ ನಿಮ್ಮ ಬಯೋಡಾಟಾ ರೆಸ್ಯೂಮನ್ನು ಈ ಹೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಹಚ್ಚಿ ಪೋಸ್ಟ್ ಮೇಲೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ವಿಶೇಷ ಹಾಗೂ ಮೀಸಲಾತಿ ಅಂದು ಅಂತ ಬರೋದು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಅರ್ಜಿಯನ್ನು ಇದನ್ನು ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಹಾಗೂ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ನೋಡಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕನ. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.